ಟಿ ಟ್ವೆಂಟಿಯಲ್ಲಿ ವಿಶ್ವ ದಾಖಲೆ ಬರೆದ ನೇಪಾಳ ಆಟಗಾರ, 6 ಎಸೆತಗಳಿಗೆ 6 ಸಿಕ್ಸರ್, ಯುವರಾಜ್ ಸಿಂಗ್ ದಾಖಲೆ ಧೂಳಿಪಟ. ನೇಪಾಳ ತಂಡದ ಆಟಗಾರ ದೀಪೇಂದರ್ ಸಿಂಗ್ ಅವರು ಈ ಒಂದು ದಾಖಲೆನ ಇವತ್ತು ಮಾಡಿದ್ದಾರೆ. 20ನೇ ಓವರ್ನಲ್ಲಿ ಈ ಒಂದು ಬೆಂಕಿಯಾದಂಥ ದಾಖಲೆ ಮಾಡಿದ್ದಾರೆ. ಕ್ವೆತರ್ ವಿರುದ್ಧ 6 ಬಾಲ್ಗೆ 6 ಸಿಕ್ಸ್ಗಳನ್ನು ಹೊಡೆದಿದ್ದಾರೆ. ಹೊಡೆದಿರುವ ಏಟ್ಗಳು ನೋಡಿ ಹೇಗಿದೆ ಅಂತ, ಸಖತ್ತಾದಂಥ ಏಟ್ಗಳನ್ನು ಬಾರಿಸಿ ಚೆಚ್ಚಿ ಕೆಡವಿದ್ದಾರೆ. 6 ಬಾಲ್ಗೆ 6 ಸಿಕ್ಸ್ ಹೊಡೆಯೋದು ತುಂಬ ಕಷ್ಟ, ಆದರೆ ಇವರು ಹೊಡೆದಿರುವ ಏಟ್ ಎಲ್ಲ ಕೂಡ ಕನ್ವಿನ್ಸಿಂಗ್ ಆಗಿತ್ತು. ಕ್ವೆತರ್ ಒಂದು ಕಳಪೆ ತಂಡ ಆಗಿರ್ಬೋದು, ಆದರೆ ಚಿಂದಿಯಾದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನೇಪಾಳ ತಂಡದ ಆಟಗಾರರು. 6 ಬಾಲ್ಗೆ 6 ಸಿಕ್ಸು, ಬೆಂಕಿ 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 ಅಂತಲೇ ಹೇಳ್ತೀನಿ, ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಯುವರಾಜ್ ಸಿಂಗ್ ದಾಖಲೆನ ಸಮ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. 2007ನಲ್ಲಿ ಯುವರಾಜ್ ಸಿಂಗ್ ಅವರು ಈ ಒಂದು ದಾಖಲೆನ ಮಾಡಿದ್ರು. ಅದಾದ ನಂತರ 2021ನಲ್ಲಿ ಕೈರನ್ ಪೊಲಾಡ್ ಅವರು ಈ ಒಂದು ದಾಖಲೆನ ಮಾಡಿದ್ರು. ಇದೀಗ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ನಲ್ಲಿ ದೀಪೇಂದರ್ ಅವರು ಈ ಒಂದು ದಾಖಲೆನ ಕ್ವೆತರ್ ತಂಡದ ವಿರುದ್ಧ ಮಾಡಿದ್ದಾರೆ. 2024ನಲ್ಲಿ ಬೆಂಕಿ ಅಂತಲೇ ಹೇಳ್ಬೋದು. ಆದರೆ ಈ ಪ್ಲೇಯರು ಐ ಪಿ ಎಲ್ ಆಡೋದಕ್ಕಾಗುತ್ತಾ? ತುಂಬಾ ಕಷ್ಟ ಗುರು. ಕ್ವಾಲಿಟಿ ಮ್ಯಾಟ್ರಸ್ ಆಗುತ್ತೆ. ಅಲ್ಲಿ ಕ್ವೆತರ್ ಅವ್ರ ತಂಡ ಬೌಲಿಂಗ್ ಮಾಡಿದಂಥ ಕ್ವಾಲಿಟಿನೇ ಬೇರೆ, ಆದರೆ ದಾಖಲೆ ದಾಖಲೆನೇ ಗುರು. ಹೆಸರು ಬಂದೇ ಬರುತ್ತೆ, ಚಿಂದಿ ಅಂತಲೇ ಹೇಳ್ಬೋದು. ನೇಪಾಳ ತಂಡಕ್ಕೆ ಒಂದು ವಿಶ್ವ ದಾಖಲೆನ ಬರೆದಿದ್ದಾರೆ, ಜಗತ್ತಿಗೆ ಒಂದು ವರ್ಲ್ಡ್ ರೆಕಾರ್ಡ್ನ ಬರೆದಿದ್ದಾರೆ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಗೊತ್ತಾಗಲಿ ಈ ಆಟಗಾರ ಯಾರು ಅಂತ, ಹೇಗೆಲ್ಲ ಹೊಡೆದ್ರು ಅಂತ. ಫಾಲೋ ಮಾಡಿ, ಲೈಕ್ ಮಾಡಿ, ನಮ್ಮ ಪೇಜ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.